ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಹೆಸರಘಟ್ಟ ಮುಖ್ಯ ರಸ್ತೆ ಹಾವನೂರು ಬಡಾವಣೆಯಲ್ಲಿರುವ ಆಮ್ ಆದ್ಮಿ ಪಕ್ಷದ ಕಚೇರಿಯಿಂದ ಜನಸಾಗರದೊಂದಿಗೆ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷ ಪೃಥ್ವಿ ರೆಡ್ಡಿ, ಹಿರಿಯ ನಾಯಕ ಸೌಂದರ್ಯ ಮಂಜಪ್ಪ, ಅಭ್ಯರ್ಥಿ ಕೀರ್ತನ್ ಕುಮಾರ್ ಮಂಜಪ್ಪ ಮತ್ತು ಪಕ್ಷದ ಮುಖಂಡರು, ಮಹಿಳೆಯರು, ಕಾರ್ಯಕರ್ತರು ಒಳಗೊಂಡಂತೆ ಕಲಾತಂಡಗಳೊಂದಿಗೆ ಮೆರವಣಿಗೆಯ ಮೂಲಕ ದಾಸರಹಳ್ಳಿ ವಲಯದ ಬಿಬಿಎಂಪಿ ಕಚೇರಿಗೆ ತೆರಳಿ ಚುನಾವಣಾ ಅಧಿಕಾರಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಂತರ ಅಭ್ಯರ್ಥಿ ಕೀರ್ತನ್ ಕುಮಾರ್ ಮಂಜಪ್ಪ ಮಾತನಾಡಿದ್ದು, ಈಗಾಗಲೇ ಕ್ಷೇತ್ರದಲ್ಲಿ 80,000ಕ್ಕೂ ಹೆಚ್ಚು ಮನೆಗಳಿಗೆ ಭೇಟಿ ನೀಡಿ ಕ್ಷೇತ್ರದಲ್ಲಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರಾಗಿ ಮಾಡಿದ್ದೀರಿ, ಆದರೆ ದಾಸರಹಳ್ಳಿ ಕ್ಷೇತ್ರ ಅಭಿವೃದ್ಧಿ ಕಂಡಿಲ್ಲ, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕೆಂದರು. ಅಷ್ಟೇ ಅಲ್ಲದೆ ಉತ್ತಮ ಸರ್ಕಾರ ಶಾಲಾ ಕಾಲೇಜುಗಳು ಇಲ್ಲ, ಹೈಟೆಕ್ ಆಸ್ಪತ್ರೆ ಇಲ್ಲ, ನಿರುದ್ಯೋಗದವರಿಗೆ ಕೆಲಸವಿಲ್ಲ, ಹೀಗೆ ಅನೇಕ ವ್ಯವಸ್ಥೆ ಇಲ್ಲ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಈ ಪಕ್ಷಗಳ ಸರ್ಕಾರಗಳು ಭ್ರಷ್ಟಾಚಾರದಲ್ಲಿ ಮುಳುಗಿವೆ ಎಂದು ಕೀರ್ತನ್ ಕುಮಾರ್ ಆರೋಪಿಸಿದರು. ನಮ್ಮ ಸಿಎಂ ಮುಖ್ಯ ದೆಹಲಿಯ ಸಿಎಂ ಆದಂತಹ ಅರವಿಂದ ಕೇಜ್ರಿವಾಲ್ ನೇತೃತ್ವದ ರೀಟೆಕ್, ಹೀಗೆ ಅನೇಕ ವ್ಯವಸ್ಥೆ ಇಲ್ಲ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಈ ಪಕ್ಷಗಳ ಸರ್ಕಾರಗಳು ಭ್ರಷ್ಟಾಚಾರದಲ್ಲಿ ಮುಳುಗಿವೆ ಎಂದು ಕೀರ್ತನ್ ಕುಮಾರ್ ಆರೋಪಿಸಿದರು. ನಮ್ಮ ದೆಹಲಿಯ ಸಿಎಂ ಅರವಿಂದ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷದ ಸರ್ಕಾರ ಉಚಿತ ಬಸ್ ಪಾಸ್, ವಿದ್ಯುತ್, ನೀರು, ಶಿಕ್ಷಣ, ಹೀಗೆ ಅನೇಕ ಮತ್ತು ಹಲವಾರು ಜನಪರ ಹಾಗೂ ಬಡವರ ಬಗ್ಗೆ ಕಾಳಜಿ ಹೊಂದಿರುವ ಏಕೈಕ ವ್ಯಕ್ತಿ ಅರವಿಂದ ಕೇಜ್ರಿವಾಲ್. ದೆಹಲಿ ಮಾದರಿಯಲ್ಲಿ ದಾಸರಹಳ್ಳಿ ಕ್ಷೇತ್ರ ಅಭಿವೃದ್ಧಿಗೆ ಒಂದು ಸಲ ಆಮ್ ಆದ್ಮಿ ಪಕ್ಷಕ್ಕೆ ಅಧಿಕಾರ ಕೊಡಿರಿ. ಕೀರ್ತನ್ ಕುಮಾರ್ ಮಂಜಪ್ಪ ಸೌಂದರ್ಯ ಅವರಿಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ರೀಟೇಕ್. ಒಂದು ಸಲ ಆಮ್ ಆದ್ಮಿ ಪಕ್ಷಕ್ಕೆ ಅಧಿಕಾರ ಕೊಡಿರಿ. ಕೀರ್ತನ್ ಕುಮಾರ್ ಮಂಜಪ್ಪ ಸೌಂದರ್ಯ ಅವರಿಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಆಶೀರ್ವಾದ ಮಾಡಿರಿ. ನಿಮ್ಮ ಸೇವೆ ಮಾಡುತ್ತೇನೆ ಎಂದು ಕೀರ್ತನ್ ಕುಮಾರ್ ನಾಮಪತ್ರ ಸಲ್ಲಿಕೆ ವೇಳೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷ ಪೃಥ್ವಿ ರೆಡ್ಡಿ ಅವರು, ಭ್ರಷ್ಟಾಚಾರ ನಿರ್ಮೂಲನೆಗೆ ಆಪ್ಗೆ ಬೆಂಬಲ ನೀಡಿರಿ, ನಾವು ಕೆಲಸ ಮಾಡಿ ತೋರಿಸುತ್ತೇವೆ, ನಮ್ಮ ಅಭ್ಯರ್ಥಿಯವರಿಗೆ ಗೆಲ್ಲಿಸಿರಿ ಎಂದು ಪೃಥ್ವಿ ರೆಡ್ಡಿ ಮತಬಾಂಧವರಲ್ಲಿ ಮನವಿಯನ್ನು ಮಾಡಿಕೊಂಡು ಮಾತನಾಡಿದ್ದಾರೆ. ಇನ್ನು ಆಮ್ ಆದ್ಮಿ ಪಕ್ಷದ ಹಿರಿಯ ನಾಯಕ ಸೌಂದರ್ಯ ಮಂಜಪ್ಪ ಅವರು ಮಾತನಾಡಿದ್ದು, ನಾನು ನನ್ನ ಮಗ ಕೀರ್ತನ್ ಕುಮಾರ್ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಆಪ್ ಅಭ್ಯರ್ಥಿಯಾಗಿ ಇಂದು ನಾಮಪತ್ರ ಸಲ್ಲಿಸಿದ್ದೇವೆ, ಅವರಿಗೆ ಆಶೀರ್ವಾದ ಮಾಡಿರಿ ಎಂದು ಸಾರ್ವಜನಿಕರಲ್ಲಿ ಬೇಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಮುಖಂಡರು, ಮಹಿಳೆಯರು, ಕಾರ್ಯಕರ್ತರು ಮುಂತಾದವರು ಭಾಗಿಯಾಗಿದ್ದರು. ಯಾಕಂದ್ರೆ ಇವತ್ತು ಬದಲಾವಣೆ ಕಡೆ ಎಲ್ಲ ದಾಸರಹಳ್ಳಿ ಕ್ಷೇತ್ರದ 465,000 ಮತದಾರರು ಇವತ್ತು ಪ್ರತಿ ಮನೆಯಲ್ಲೂ ಹೋದಾಗಲೂ ಒಂದು ದೊಡ್ಡ ಬದಲಾವಣೆ ಬೇಕಾಗಿದೆ. ಯಾಕಂದರೆ ಒಂದು ಉತ್ತಮವಾದಂಥ ಪಕ್ಷ ಆಮ್ ಆದ್ಮಿ ಪಕ್ಷ, ಈಗ ದುಡಿಯುವಂಥ ಕೆಲಸ ಮಾಡುವಂಥ ಜನಸೇವಕರು ಇವತ್ತು ತುಂಬ ಮುಖ್ಯವಾಗಿದ್ದಾರೆ. ಅದೇ ರೀತಿ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಣಕ್ಕೆ ದೊಡ್ಡ ಆದ್ಯತೆ, ಸರ್ಕಾರಿ ಶಾಲೆಗಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ, ಆರೋಗ್ಯಕ್ಕೆ ಒಂದು ದೊಡ್ಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಆಗಬೇಕಾಗಿದೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ಈ ಬಾರಿ ಆಮ್ ಆದ್ಮಿ ಪಕ್ಷ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡ್ತಾ ಇದೆ. ಮೊದಲ ಬಾರಿ ಆಮ್ ಆದ್ಮಿ ಪಕ್ಷ ಕರ್ನಾಟಕದಲ್ಲಿ 124 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಭಾಗವಹಿಸ್ತಾ ಇರುವಂಥದ್ದು, ಇದರ ಬಗ್ಗೆ ನಿಮ್ಮ ಅನಿಸಿಕೆ? ಹೌದು, ಈಗ ಇತ್ತೀಚಿನ ದಿವಸಗಳಲ್ಲಿ ಮೊದಲ ಬಾರಿಗೆ ಆಮ್ ಆದ್ಮಿ ಪಕ್ಷ ಕರ್ನಾಟಕದಲ್ಲಿ ಎಲ್ಲ 224 ಕ್ಷೇತ್ರಗಳಲ್ಲೂ ಸ್ಪರ್ಧೆಯನ್ನು ಮಾಡ್ತಾ ಇದೆ. ಯಾಕಂದರೆ ಇಡೀ ರಾಜ್ಯದ ಜನ ಇತ್ತೀಚಿನ ದಿವಸಗಳಲ್ಲಿ ಈ ಭ್ರಷ್ಟಾಚಾರದಿಂದಾಗಿ ರೋಸಿ ಹೋಗಿದ್ದಾರೆ, ಹೊಸ ಪಕ್ಷವನ್ನು ಅವರು ಆಯ್ಕೆ ಮಾಡಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಈಗ ಕೀರ್ತನ್ ಕುಮಾರ್ ಅವರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಗವಹಿಸ್ತಿದ್ದಾರೆ, ಇದರಲ್ಲಿ ಬದಲಾವಣೆ ಅಲೆಗಳು ಏನಾದರೂ ಬರ್ಬೋದಾ? ಹೇಗೆ? ಖಂಡಿತ ಬದಲಾವಣೆ ಬರುತ್ತೆ. ಇವತ್ತು ಯಂಗ್ಸ್ಟರ್ಸ್, ಯೂತ್ಸ್ ಬಯಸಿದ್ದಾರೆ ಬದಲಾವಣೆಯನ್ನು. ಒಂದೆಡೆ ದಾಸರಹಳ್ಳಿ ಅಂತ ಹೇಳಿದಾಗ JDS ಪಕ್ಷ ಬಲಿಷ್ಠವಾಗಿ ಬುನಾದಿಯನ್ನು ಕಟ್ಟಿರುವಂಥದ್ದು, ಇಂಥದ್ರಲ್ಲಿ ಹೊಸ ಪಕ್ಷ ತಲೆ ಎತ್ತಾ ಇರುವಾಗ ಯಾವ ರೀತಿಯಾದ ಬದಲಾವಣೆಗಳು ಜನ ಬಯಸ್ತಾ ಇದೆ? ಇವತ್ತು ನಮ್ಮ ಪ್ರಣಾಳಿಕೆ ಭ್ರಷ್ಟಾಚಾರವನ್ನು ಖಂಡಿತ ಎಲ್ಲರೂ ವಿರೋಧಿಸ್ತಾ ಇದ್ದಾರೆ, ಅದು ನಮ್ಮ ಮುಖ್ಯವಾಗಿದೆ. ಮತ್ತು ಶೈಕ್ಷಣಿಕ ವ್ಯವಸ್ಥೆಗೆ ನಾವು ಕೊಡುವಂಥ ಆದ್ಯತೆ, ಮತ್ತು ಆಸ್ಪತ್ರೆಗಳು ಒಳ್ಳೆ ಸುಸಜ್ಜಿತವಾದ ವಿದೇಶಗಳಲ್ಲಿರುವಂಥ ವ್ಯವಸ್ಥೆಯಲ್ಲಿ ನಮ್ಮ ಆಸ್ಪತ್ರೆಗಳನ್ನು ಕೊಡ್ತೇವೆ ಜನ ಎಲ್ಲ. ಬ್ಯೂರೋ ರಿಪೋರ್ಟ್, ಐಎನ್ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.